ಕಾಲ್ಘಟ್ಟ ಗ್ರಾಮ ಪಂಚಾಯಿತಿ ನಾವು 14 ಸದಸ್ಯರು 14 ಸದಸ್ಯರನ್ನು ನಮ್ಮ ಈ ಆಯ್ಕೆಯಾಗಿದ್ದು ಇದರಲ್ಲಿ ಅಧ್ಯಕ್ಷಗಿರಿ ಬಿ ಸಿ ಎಂ ಎ ಸುಭಾವತಮ್ಮ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರು ಅಶ್ವತ್ಥನಾರಾಯಣ ರೆಡ್ಡಿ ನಾವು ಆಯ್ಕೆಯಾಗಿದ್ದು ಈ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ಪಂಚಾಯಿತಿಯಾಗಿದ್ದು ಅಭ್ಯರ್ಥಿಗಳಾಗಿದ್ದು ನಾವು ಪಂಚಾಯಿತಿ ಹೊಸ ಪಂಚಾಯಿತಿ ಆಗಿರೋದ್ರಿಂದ ಜೊತೆಗೆ ಹಿಂದುಳಿದ ಸ್ವಲ್ಪ ಏರಿಯಾ ಆಗಿರೋದ್ರಿಂದ ನಾವು ಈ ಪಂಚಾಯಿತಿಯನ್ನು ನಮ್ಮ ಮನಸಾ ಇಚ್ಛ ಮನಸಾ ಪೂರ್ವಕವಾಗಿ ನಾವು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಹಳ್ಳಿಗಳಲ್ಲಿ ನಾವು ಪ್ರಮಾಣಿತ ನಾವು ಜನರಿಗೂ ಮುಂದೇನು ನಮ್ಮ ಸದಸ್ಯರಿಗೂ ನಮ್ಮ ಪಾರ್ಟಿ ನಮ್ಮ ಕಾಂಗ್ರೆಸ್ ಪರ ಏನಿದೆ ನಮ್ಮ ಇವರಿಗೆಲ್ಲ ಒಳ್ಳೆಯ ಹೆಸರು ಬರೋ ಥರ ನಮ್ಮ ಜನಗಳ ಅಭಿವೃದ್ಧಿ ಆಗೋ ಥರ ನಾವು ಮನಸ್ಪೂರ್ವಕವಾಗಿ ಮಾಡ್ತೀವಿ ಸರ್. ಯಾರಾದರೂ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ರ? ಯಾರೂ ಇಲ್ಲ, ಎಲ್ಲ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಉಪಾಧ್ಯಕ್ಷರಿಗೆ ಹಾಕಿ ಇಲ್ಲಿ ಎಲ್ಲ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಮತ್ತೆ ಸರ್ ಬೇರೆ ಯಾರಾದರೂ ಮಾಡ್ತಾರೆ? ಎಲ್ರಿಗೂ ನಮಸ್ಕಾರ. ಈ ದಿನ ಈ ನೂತನ ತಲಕಾಲ್ಬೆಟ್ಟ ಗ್ರಾಮ ಪಂಚಾಯಿತಿ ಒಂದು ಅವಧಿ ಪೂರ್ಣಗೊಂಡು ಎರಡನೇ ಅವಧಿ ಪ್ರಾರಂಭ ಆಗುವಂಥ ಒಳ್ಳೆಯ ಶುಭ ದಿನ. ಈ ಶುಭ ಸಂದರ್ಭದಲ್ಲೇ ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ 14 ಹಳ್ಳಿಗಳಿಂದ 14 ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಪಂಚಾಯತಿ ಎಲ್ಲ ಗ್ರಾಮದ ಜನತೆಗೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ. ಈ ದಿನ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಏನು ನಮ್ಮ ಗ್ರಾಮ ಪಂಚಾಯಿತಿಗೆ ಹಿಂದುಳಿದ ವರ್ಗ ಆ ಮಹಿಳೆ ಸ್ಥಾನ ಮೀಸಲಾಗಿತ್ತು, ಆ ಸ್ಥಾನದಲ್ಲಿ ಒಂದು ಸ್ಥಾನ ಮಾತ್ರ ಆಯ್ಕೆಯಾಗಿದ್ದು ಶ್ರೀಮತಿ ಶುಭಾವತಮ್ಮ ಅಂತ. ಅವ್ರ ಹಿಂದೆ ಕೂಡ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಸ್ಥಾನಕ್ಕೆ ಬಂದಿತ್ತು. ಸ್ಥಳೀಯರು ಈ ಕಟ್ಟಡ ನಿರ್ಮಾಣಕ್ಕೆ ಜಾಗ ಕೊಟ್ಟಿರುವಂಥ ಅಶ್ವತ್ಥನಾರಾಯಣ ರೆಡ್ಡಿಯವರನ್ನು ಅವಿರೋಧವಾಗಿ ಎಲ್ಲ ಸದಸ್ಯರು ಈ ಪಂಚಾಯತಿ ಎಲ್ಲ ಹಿರಿಯ ಮುಖಂಡರು ನಮ್ಮ ಪಕ್ಷದ ನಾಯಕರಾದಂಥ ವಿ ಮುನ್ನಪ್ಪನವರ ಸಹಕಾರದಿಂದ ಅವರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಜಾಗ ಕೊಟ್ಟಂಥ ಅವ್ರ ಕುಟುಂಬದವರೆಲ್ಲರಿಗೂ ಒಂದು ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಅಭಿನಂದನೆ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಶುಭ ಸಮಾರಂಭಕ್ಕೆ ಇಷ್ಟೊಂದು ಅಚ್ಚುಕಟ್ಟಾಗಿ ಏನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆಯಿತು, ಇದಕ್ಕೆ ನಮ್ಮ ಪಂಚಾಯತಿ ಎಲ್ಲ ಹಿರಿಯ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಹಿಂದಿನ ಬಾರಿ ಅಧ್ಯಕ್ಷರಾಗಿ 5 ವರ್ಷ ಸೇವೆ ಸಲ್ಲಿದಂಥ ಡಿ ಶ್ರೀನಿವಾಸ ರೆಡ್ಡಿ ಅವರು ಆಗ ನಮ್ಮ ಪಂಚಾಯಿತಿ ಹಿರಿಯರಾದಂಥ ಅಡ್ಗೊಳ್ಳಲ್ಲಿ ಬಿ ನಾರಾಯಣಪ್ಪನವರು ಮತ್ತೊಬ್ಬ ಹಿರಿಯ ಮಾಜಿ ಸದಸ್ಯರಂಥ ಗಂಗಪ್ಪನವರು ವಿಶೇಷವಾಗಿ ಇನ್ನು ಯುವಕರಾದಂಥ ಕರಿಯಪ್ಪನಹಳ್ಳಿ ಮಂಜೂರವರು ಮರಳಪ್ಪನಹಳ್ಳಿ ಕೃಷ್ಣಾರೆಡ್ಡಿ ಅವರು ಇನ್ನು ಎಲ್ಲ ಗ್ರಾಮಗಳ ಎಲ್ಲ ಮುಖಂಡರಿಗೂ ಹೆಸರು ಹೇಳ್ತಾ ಇದ್ದರೆ ಜಾಸ್ತಿ ಇದೆ, ಎಲ್ಲ ಮುಖಂಡರಿಗೂ ಕೂಡ ಈ ಅವಿರೋಧಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಏನು ಇವರು ಇಲ್ಲಿ ಕಟ್ಟಡ ಕಟ್ಟಕ್ಕೆ ಒಂದು ಜಾಗ ಕೊಟ್ಟರು, ಆ ಜಾಗಕ್ಕೆ ಅರ್ಥ ಬರುವಂತೆ ಇಲ್ಲಿ ಕಟ್ಟಡ ಕಟ್ಟಿ ಇವತ್ತೇನು ಈ
ನೂತನ ಕಟ್ಟಡದಲ್ಲಿ ಒಂದು ಸಭೆ ಮಾಡಿದ್ವಿ. ಈ ಹಂತಕ್ಕೆ ಬರಬೇಕಾದ್ರೆ ನಂದು ಸಹ ಬಹಳ ಶ್ರಮ ಇದೆ. ಈ ಕಟ್ಟಡ ಗುತ್ತಿಗೆದಾರನಾಗಿದ್ದು ನಾನು ಕೇವಲ 10 ತಿಂಗಳಲ್ಲಿ ಒಂದು ಕಟ್ಟಡ ಕಾಮಗಾರಿಯನ್ನು ಮುಗಿಸಿ ಲೋಕಾರ್ಪಣೆ ಮಾಡಿ ಮಾನ್ಯ ಶಾಸಕರ ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಜನಸೇವೆಗೆ ಅಂಕಿತ ಮಾಡಿದರು. ಅದಕ್ಕೆ ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿದಂಥ ಮಾಜಿ ಅಧ್ಯಕ್ಷರಾದಂಥ ಡಿ ಶ್ರೀನಿವಾಸರವರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಅಂದಿನ ಸಿಬ್ಬಂದಿ ವರ್ಗದವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಾಯಕರು ಜನಪ್ರಿಯ ಶಾಸಕರಾದಂಥ ವಿ ಮುನಿಯಪ್ಪನವರ ಸಹಕಾರ ಕೂಡ ಬಹಳ ಇತ್ತು. ಅದರಿಂದಲೇ ಇದು ಇಷ್ಟೊಂದು ಬೇಗ ಕಟ್ಟಡ ಕೆಲಸ ಮುಗಿದು ಇನ್ನು ಬಹಳಷ್ಟು ಕೆಲಸಗಳಿದೆ. ಇವಾಗ ಏನು ನೂತನವಾಗಿ ನಾವೆಲ್ಲ ಆಯ್ಕೆ ಮಾಡಿ ಆಗಿ ಬಂದಿದ್ದೀರಿ, ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಊರುಗಳ ಗ್ರಾಮದ ಮುಖಂಡರನ್ನು ಸಂಪರ್ಕದಲ್ಲಿಟ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇ ಆದಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ತಲಕಾಲು ಬೆಟ್ಟ ಪಂಚಾಯತಿಗೆ ಒಳ್ಳೆಯ ಒಂದು ಹೆಸರನ್ನು ತರಬೇಕಂತ ಸಂಕಲ್ಪ ಮಾಡಿ ಏನು ಇಲ್ಲಿ ಬಂದಿದ್ದೀವಿ. ಅವೆಲ್ಲ ಸಹಕಾರ ಕೊಟ್ಟಿದ್ದೆ ಆದಲ್ಲಿ ಆ ಆಸೆ ನೆರವೇರಿಸಲು ಸಂಶಯ ಇಲ್ಲ. ಈ ಶುಭ ಸಮಾರಂಭಕ್ಕೆ ಬಂದಿರುವ ಎಲ್ಲ ಗ್ರಾಮಗಳ ಹಿರಿಯರಿಗೂ ನಾಗರಿಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಒಂದನೇ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.